ಹಾಯ್ ಹಲೋ ವೆಲ್ಕಮ್ ಟು ಎಕನಾಮಿಕ್ಸ್ ಮೈ ಮಾಸ್ಟರ್ ಯೂಟ್ಯೂಬ್ ಕ್ಲಾಸ್ ಸೊ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ನಾನು ಕ್ಷಮೆಯನ್ನು ಯಾಚಿಸ್ತೀನಿ ಯಾಕಂದರೆ ಭಾಳಷ್ಟು ವಿದ್ಯಾರ್ಥಿಗಳು ಸ್ಟ್ಯಾಟಿಸ್ಟಿಕಲ್ ಫಾರ್ ಎಕ್ನಾಮಿಕ್ಸ್ ಕ್ಲಾಸ್ ಮಾಡಿರಿ ಮಾಡಿರಿ ಅಂತೇಳಿ ತುಂಬಾ ಕಮೆಂಟ್ಗಳನ್ನು ಹಾಕಿದ್ರಿ ಆದರೆ ಅನಿವಾರ್ಯ ಕಾರಣಗಳಿಂದ ಕ್ಲಾಸ್ನಲ್ಲಿ ಬ್ಯುಸಿಯಾಗಿರೋದರಿಂದ ನಾನು ಯೂಟ್ಯೂಬ್ ಕ್ಲಾಸ್ಗಳನ್ನು ಮಾಡೋಕ್ಕಾಗಿರಲಿಲ್ಲ ಆದರೂ ನಿಮ್ಮ ಎಕ್ಸಾಮ್ ಪ ನಿಮ್ಮ ಎಕ್ಸಾಮ್ ಪರ್ಪಸ್ ಅಂತ ಹೇಳಿ ನಾನು ಮಾಡಲ್ ಕ್ವೆಶನ್ ಪೇಪರ್ಗಳನ್ನು ಎಲ್ಲವೂ ಸಾಲ್ವ್ ಮಾಡ್ತೀನಿ ಆಲ್ಮೋಸ್ಟ್ ನಾನು ಏನು ಕ್ಲಾಸ್ ಮಾಡ್ತಿದ್ದನು ಅದನ್ನೆಲ್ಲವೂ ಮಾಡಲ್ ಕ್ವಶನ್ ಪೇಪರ್ನಲ್ಲೇ ಕವರ್ ಮಾಡಬೇಕಂತೇಳಿ ಪ್ಲ್ಯಾನನ್ನು ಹಾಕಿದ್ದೀನಿ ಅದಕ್ಕಿಂತ ಮುಂಚಿತವಾಗಿ ಮೊದಲನೇದಾಗಿ ಈಗ ನಾನು ಏನು ಮಾಡ್ತಿದ್ದೀನಿ ಅಂದರೆ ಎಲ್ಲ ಒಂದು ಮನುಷಿನ ಪ್ರಶ್ನೆಗಳು ಹೌದಾ ಒಂದು ಅಂಕಕ್ಕೆ ಏನು ಕೇಳ್ತಾರೋ ಅದನ್ನು ಎಲ್ಲವನ್ನು ನಿಮಗೆ ಒಂದೇ ಕಡೆ ತರೆಯುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ಮೊದಲನೇದಾಗಿ ನೋಡಿರಿ ಸಂಖ್ಯಾಶಾ ಅರ್ಥಶಾಸ್ತ್ರಕ್ಕೆ ಸಂಖ್ಯಾಶಾಸ್ತ್ರ ಹೌದಾ ಇಂಡಿಯನ್ ಫಾದರ್ ಆಫ್ ಸ್ಟ್ಯಾಟಿಸ್ಟಿಕ್ ಭಾರತೀಯ ಸಂಖ್ಯಾಶಾಸ್ತ್ರದ ಪಿತಾಮಹ ಯಾರು ಹಾಗೂ ಸಂಖ್ಯಾಶಾಸ್ತ್ರದ ಪಿತಾಮಹ ಯಾರು ಅನ್ನೋದ್ರ ಬಗ್ಗೆ ನಾನಿಲ್ಲಿ ತಿಳಿಸಿ ಕೊಟ್ಟಿದ್ದೀನಿ ಅದೇ ರೀತಿಯಾಗಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಇಡೀ ಸಿಲೆಬಸ್ನಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೋತ್ತರಗಳನ್ನು ಒಂದೇ ಕಡೆ ತರುವಂಥ ಪ್ರಯತ್ನನು ಮಾಡಿದ್ದೀನಿ ಈಗ ಮೊದಲನೇದಾಗಿ ಸಂಖ್ಯಾಶಾಸ್ತ್ರದ ಅರ್ಥ ಯಾವ ರೀತಿಯಾಗಿ ಸಂಖ್ಯಾಶಾಸ್ತ್ರ ಎಂಬ ಪದನ ಬಂತು ಅನ್ನೋದನ್ನು ನಾನಿಲ್ಲಿ ತಿ ಕೊಟ್ಟಿದ್ದೀನಿ ಅದೇ ರೀತಿಯಾಗಿ ಸಂಖ್ಯಾಶಾಸ್ತ್ರದ ವ್ಯಾಖ್ಯಾನ ವಾಟ್ ಈಸ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕೇಳಿದ್ರೆ ಅಲ್ಲಿಯೂ ಸಹಿತ ಹೇಳ್ಬೋದು ಎರಡು ವ್ಯಾಖ್ಯಗಳನ್ನು ಕೊಟ್ಟಿದ್ದೀನಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಸಂಖ್ಯಾಶಾಸ್ತ್ರೀಯ ಅರ್ಥಶಾಸ್ತ್ರ ಎಂದರೇನು ಈ ಕೇಳಿದನು ಸಹಿತ ನಾವು ಅದನ್ನು ಬರಿಬೋದು ನೆಕ್ಸ್ಟ್ ವಿವರಣಾತ್ಮಕ ಅಂಕಿಅಂಶಗಳು ಎಂದರೇನು ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ಇಲ್ಲಿ ಏನು ಮಾಡಿದಂದರೆ ಈ ಸಂಖ್ಯಾಶಾಸ್ತ್ರದಲ್ಲಿ ಕೆಲವೊಂದು ಪದಗಳು ಕನ್ನಡದಲ್ಲಿ ಅರ್ಥ ಆಗಂಗಿಲ್ಲ ಆ ಕಾರಣಕ್ಕಾಗಿ ಪ್ರತಿಯೊಂದು ಕ್ವಶನ್ನ ಇಂಗ್ಲೀಷ್ನಲ್ಲೂ ಸಹಿತ ನಾನು ಬರೆದಿದ್ದೀನಿ ಯಾಕಂದರೆ ಪಟ್ನೆ ಅರ್ಥ ಆಗ್ತೈತಿ ಇಂಗ್ಲೀಷ್ನಲ್ಲಿ ಆ ಕಾರಣಕ್ಕಾಗಿ ಅದನ್ನು ಇಂಗ್ಲೀಷ್ನಲ್ಲಿ ಏನು ಅಂತಾರ ಅನ್ನೋದನ್ನು ನಾವು ಬರೆದಿದ್ದೀನಿ ಯಾಕಂದರೆ ಇಂಗ್ಲೀಷ್ ವರ್ಡ್ಗಳನ್ನು ಪಾಠ ಮಾಡುವಾಗ ಹೆಚ್ಚಾಗಿ ಯೂಸ್ ಮಾಡತೀವಿ ಅದನ್ನು ನಮ್ಮ ತಲೆಯೊಳಗೆ ಇರ್ತೈತಿ ಆ ಕಾರಣಕ್ಕಾಗಿ ಅದನ್ನು ನಾನು ಬರೆದಿದ್ದೀನಿ ಅದು ಸಂಖ್ಯಾಶಾಸ್ತ್ರೀಯ ಅರ್ಥಶಾಸ್ತ್ರ ಅಂದ್ರೇನು ವಿವರಣಾತ್ಮಕ ಅಂಕಿ ವಿಷಯಗಳು ಎಂದರೇನು ನೆಕ್ಸ್ಟ್ ಬರ್ತಕ್ಕಂಥದ್ದು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಆವರ್ತ ಹಂಚಿಕೆ ಅಂದರೆ ಏನು ಅನ್ನೋದರ ಬಗ್ಗೆ ಸಹಿತ ಇಲ್ಲಿ ನಾನು ವ್ಯಾಖ್ಯಾನವನ್ನು ಕೊಟ್ಟಿದ್ದೀನಿ ಹೌದಾ ಬೇಕಾದ್ರೆ ಪೋಸ್ ಮಾಡಿದನ್ನ ಬರ್ಕೊಳ್ರಿ ಬರ್ಕೊಳ್ಳ್ರಿ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಇಡೀ ಸಿಲೆಬಸನ್ನೇ ಏನು ಮಾಡಿದ್ದೀನಿ ನಾನು ಕವರ್ ಮಾಡಿದ್ದೀನಿ ಎಷ್ಟು ಒಂದು ಅಂಕದ್ದು ಅಥ್ವಾ ಎರಡು ಅಂಕದ್ದು ಪ್ರಶ್ನೆಗಳು ಬರ್ತಾವೆ ಎಲ್ಲವನ್ನು ಕವರ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ನೆಕ್ಸ್ಟ್ ಕೇಂದ್ರೀಯ ಪ್ರವೃತ್ತಿಯ ಮಾಪನ ಸೆಂಟ್ರಲ್ ಟೆಂಡೆನ್ಸಿ ಅಂದ್ರೇನು ನೆಕ್ಸ್ಟ್ ಮೀನ್ ಮೀಡಿಯನ್ ಮೋಡ್ ಸರಾಸರಿ ಅಂದ್ರೇನು ಮಧ್ಯಾಂಕ ಅಂದರೆ ಏನು ಹೌದಾ ನೆಕ್ಸ್ಟ್ ಅದೇ ರೀತಿಯಾಗಿ ಬಹುಲಕ ಮೀನ್ಸ್ ಮೋಡ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಸಹಿತ ವ್ಯಾಖ್ಯಾನವನ್ನು ನೀಡಿದ್ದೀನಿ ನೆಕ್ಸ್ಟ್ ಚದುರಿಕೆ ಅಥವಾ ವ್ಯತ್ಯಾಸನೇಹತೆ ಡಿಸ್ಪರ್ಷನ್ ಅಂತೇಳಿ ಕರಿತೀವಿ ಕನ್ನಡದಲ್ಲಿ ನಾಲ್ಕೈದು ವರ್ಡ್ಗಳು ಇದಾವೆ ಆ ಕಾರಣಕ್ಕಾಗಿ ಇಂಗ್ಲೀಷನ್ನು ಸ್ವಲ್ಪ ಆ ವರ್ಡನ್ನು ನೆನ್ಪಿಟ್ಕೊಡ್ರಿ ಹಾಗಂದ್ರೆ ಏನು ಅನ್ನೋದನ್ನು ಯಾಕಂದರೆ ಇಂಗ್ಲೀಷ್ ಕ್ವಶನ್ ಪೇಪರ್ನಲ್ಲಿ ಇಂಗ್ಲೀಷ್ ಆ ವರ್ಡ್ ನೋಡಿದೆ ಅಂದ್ರೆ ಹೋ ಇದೆ ಅಂತ ಹೇಳಿ ಬರೆಯೋಕ್ಕೆ ಆಗ್ತೈತಿ ಇಂಗ್ಲೀಷ್ ವರ್ಡನ್ನು ನೆನ್ಪಿಟ್ಕೊಂಡು ಈ ಡೆಫಿನಿಷನ್ಗಳೆಲ್ಲವನ್ನೂ ಬೈಪಟ್ ಮಾಡಿರಿ ಅಥವಾ ಅರ್ಥವನ್ನು ಮಾಡಿಕೊಡ್ರಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಮೇಜರ್ ಆಫ್ ಡಿಸ್ಪರ್ಷನ್ ಚದುರಿಕೆಯ ಮಾಪನಗಳು ಯಾವ ಮಾಪನಗಳಿಂದ ನಾವು ಮಾಪನ ಮಾಡ್ತೀವಿ ರೇಂಜ್ ಆಗಿರ್ಬೋದು ಸ್ಕ್ವೇರ್ ಡಿವಿಷನ್ ಆಗಿರ್ಬೋದು ಮೀನ್ ಡಿವಿಷನ್ ಸ್ಟ್ಯಾಂಡರ್ಡ್ ಡಿವಿಷನ್ ಇವುಗಳ ಮೂಲಕ ನಾವು ಚದುರಿಕೆಯನ್ನು ಮಾಪನ ಮಾಡ್ತೀವಿ ಇನ್ನು ಒಂದೊಂದಾಗಿ ವ್ಯಾಪ್ತಿ ಅಂದರೆ ಏನು ಅನ್ನೋದನ್ನು ಸಹಿತ ಮುಂದೆ ನೋಡೋಣ ನೆಕ್ಸ್ಟ್ ಹಿಂಚಲನೆ ರಿಗ್ರೇಷನ್ ಅಂದ್ರೇನು ನೋಡಿರಿ ಈ ರಿಗ್ರೇಷನ್ ಮೇಲೆ ಕಂಪಲ್ಸರಿ ಒಂದು ಕ್ವಶನ್ ಆದರೂ ಇದ್ದೇ ಇರುತ್ತೆ ನಿಮ್ಗೆ ಹತ್ತು ಮಾರ್ಸಿಗೆ ಪ್ರಾಬ್ಲಮೆಟಿಕ್ ಹೌದಾ ನೆಕ್ಸ್ಟ್ ಹೈಪೋತಿಸಿಸ್ ಟೆಸ್ಟ್ ಅಂದರೆ ಏನು ವಹನ ಪರೀಕ್ಷೆಗಳು ಅಂತೇಳಿ ಕರಿತೀವಿ ನೆಕ್ಸ್ಟ್ ಕಾನ್ಫಿಡೆನ್ಸಿಯಲ್ ಇಂಟ್ರವಲ್ಸ್ ಅಂದರೆ ಏನು ಅನ್ನೋದನ್ನು ಸಹಿತ ಇಲ್ಲಿ ಕೊಟ್ಟಿದ್ದೀನಿ ನೆಕ್ಸ್ಟ್ ಬರ್ತಕ್ಕಂಥದ್ದು ವೇರಿಯಬಲ್ಸ್ ಚಲಕಗಳು ಅಂದರೆ ಏನು ಮತ್ತು ಆ ಚಲಕಗಳಿಗೆ ಉದಾಹರಣೆಗಳನ್ನು ಸಹಿತ ನೀಡಿದ್ದೀನಿ ನೆಕ್ಸ್ಟ್ ಕ್ವಾಂಟಿಟೇಟಿವ್ ವೇರಿಯಬಲ್ಸ್ ಆ್ಯಂಡ್ ಕ್ವಾಲಿಟೇಟಿವ್ ವೇರಿಯಬಲ್ಸ್ ಅಂತೇಳಿ ಎರಡನೇ ರೀತಿಯಾಗಿ ನಾವು ಇದನ್ನು ವಿಂಗಡಣೆಯನ್ನು ಮಾಡ್ತೀವಿ ಅದರ ಡೆಫಿನಿಷನು ಪ್ಲಸ್ ಉದಾಹರಣೆಯನ್ನು ಸಹಿತ ನಾನಿಲ್ಲಿ ನೀಡಿದ್ದೀನಿ ಬೇಕಾದರೆ ವೀಡಿಯೋವನ್ನು ಪೋಸ್ಟ್ ಮಾಡಿ ಇವೆಲ್ಲವನ್ನು ಒಂದು ಕಡೆ ನೋಟ್ಸ್ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ಬರ್ತಕ್ಕಂಥದ್ದು ದತ್ತಾಂಶ ಡಾಟಾ ಅಂದರೆ ಏನು ನೋಡಿರಿ ಡಾಟಾ ಅಂದರೆ ಏನು ನೆಕ್ಸ್ಟ್ ಡಾಟಾವನ್ನು ನಾವು ಎರಡು ರೀತಿಯಾಗಿ ಒಂಗಡ ಮಾಡ್ತೀವಿ ಪ್ರೈಮರಿ ಡಾಟಾ ಮತ್ತು ಸೆಕೆಂಡ್ರಿ ಡಾಟಾ ಅಂಥೇಳಿ ಅದರ ಡೆಫಿನಿಷನನ್ನು ಇಲ್ಲಿ ನೀಡಿದ್ದೀನಿ ಇದು ಸೆಕೆಂಡ್ರಿ ಡಾಟಾ ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ರೆಸೆಂಟೇಷನ್ ಆಫ್ ಡಾಟಾ ದತ್ತಾಂಶಗಳ ನಿರೂಪಣೆ ಅಂದರೆ ಏನು ಅನ್ನೋದರ ಬಗ್ಗೆ ಸಹಿತಲ್ಲಿ ವಿವರಣೆಯನ್ನು ಕೊಟ್ಟಿದ್ದೀನಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಕ್ಲಾಸಿಫಿಕೇಷನ್ ಆಫ್ ಡಾಟಾ ದತ್ತಾಂಶಗಳ ವರ್ಗೀಕರಣ ಹೌದಾ ದತ್ತಾಂಶಗಳ ವರ್ಗೀಕರಣ ಏನು ಅದಕ್ಕೆ ಉದಾಹರಣೆಗಳನ್ನು ಸಹಿತ ನೀಡಿದ್ದೀನಿ ಆ ದತ್ತಾಂಶಗಳ ವರ್ಗೀಕರಣವನ್ನು ಯಾವ ರೀತಿಯಾಗಿ ಮಾಡ್ತೀವಿ ಅನ್ನೋದನ್ನು ಸಹಿತ ಕೆಳಗಡೆ ಟೂ ಮಂತ್ಸದಲ್ಲೇ ಕವರ್ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ ಈ ದತ್ತಾಂಶಗಳ ವರ್ಗೀಕರಣವನ್ನು ಮೊದಲನೇದಾಗಿ ಸಿಂಪಲ್ ಆ್ಯಂಡ್ ಕ್ರಾಸ್ ಕ್ಲಾಸಿಫಿಕೇಶನ್ ಅಂತೇಳಿ ವರ್ಗೀಕರಣ ಮಾಡ್ತೀವಿ ಸರಳ ವರ್ಗೀಕರಣ ಮತ್ತು ಅಡ್ಡ ವರ್ಗೀಕರಣ ಮೊದಲೇ ಡೆಫಿನಿಷನ್ನು ಸರಳ ವರ್ಗೀಕರಣದಾಗಿರ್ತೈತೆ ಎರಡನೇ ಡೆಫಿನಿಷ್ ಡೆಫಿನೇಷನ್ನು ಅಡ್ಡ ವರ್ಗೀಕರಣ ಅಥವಾ ಕ್ರಾಸ್ ಕ್ಲಾಸಿಫಿಕೇಶನ್ದು ಈ ನೆಕ್ಸ್ಟ್ ಎರಡನೇ ಪ್ರಕಾರ ಬರ್ತಕ್ಕಂಥದ್ದು ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್ ಕ್ಲಾಸಿಫಿಕೇಶನ್ ಅಂತೇಳಿ ಕರಿತೀವಿ ಅದರದ್ದು ಎರಡು ವ್ಯಾಖ್ಯಾನಗಳನ್ನು ಇಲ್ಲಿ ಕೆಳಗಡೆ ಕೊಟ್ಟಿದ್ದೀನಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಭೌಗೋಳಿಕ ಮತ್ತು ಕಾಲಗಣನೆಯ ವರ್ಗೀಕರಣ ಜಿಯೋಗ್ರಾಫಿಕಲ್ ಆ್ಯಂಡ್ ಕ್ರೊನಾಲಜಿಕಲ್ ಕ್ಲಾಸಿಫಿಕೇಶನ್ ಅಂತೇಳಿ ಕರಿತೀವಿ ಈಗ ಬರ್ತಾ ಇರ್ತಕ್ಕಂಥ ಡೆಫಿನಿಷನು ಭೌಗೋಳಿಕ ವರ್ಗೀಕರಣ ಅಂದರೆ ಏನು ನೆಕ್ಸ್ಟ್ ಎರಡನೇದಾಗ ಬರ್ತಕ್ಕಂಥದ್ದು ಕ್ರೊನಾಲಜಿಕಲ್ ಕ್ಲಾಸಿಫಿಕೇಶನ್ ನೆಕ್ಸ್ಟ್ ಅದಾದ ಮೇಲೆ ಬರ್ತಕ್ಕಂಥದ್ದು ಟ್ಯಾಬ್ಯುಲೇಷನ್ ದತ್ತಾಂಶಗಳ ಪೌಷ್ಟಿಕೀಕರಣ ಅಂತೇಳಿ ಕರಿತೀವಿ ನೆಕ್ಸ್ಟ್ ಪಟ್ಟಿ ಮಾಡುವಿಕೆಯ ಮಹತ್ವ ಇಂಪಾರ್ಟೆನ್ಸ್ ಆಫ್ ಟ್ಯಾಬ್ಲೇಷನ್ ಏನು ಮಹತ್ವ ಐತಿ ಪಟ್ಟಿ ಮಾಡುವುದ್ರನ್ನೋದನ್ನು ಒಂದು ನಾಲ್ಕು ಮಹತ್ವಗಳನ್ನು ಕೊಟ್ಟಿದ್ದೀನಿ ಈ ರೀತಿಯಾಗಿ ಕ್ವಶನ್ ಕೇಳುವಂಥ ಚಾನ್ಸಸ್ಗಳು ಇದಾವೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಪಟ್ಟಿ ಕೋಷ್ಟಕದ ಪಟ್ಟಿ ಅಥವಾ ಕೋಷ್ಟಕದ ರಚನೆ ಕನ್ಸ್ಟ್ರಕ್ಷನ್ ಆಫ್ ಎ ಟೇಬಲ್ ಟೇಬಲನ್ನು ಯಾವ ರೀತಿಯಾಗಿ ನಾವು ರಚನೆ ಮಾಡಬೇಕು ಅನ್ನೋದು ಇಲ್ಲಿ ಮೊದಲೇದಾಗಿ ಟೇಬಲ್ ನಂಬರ್ ಇರಬೇಕು ಟೈಟಲ್ ಇರಬೇಕು ಆ್ಯಂಡ್ ಕಾಲಮ್ ಹೆಡ್ಡಿಂಗ್ಸ್ ಇರಬೇಕು ರೋ ಹೆಡ್ಡಿಂಗ್ಸ್ ಇರಬೇಕು ಬಾಡಿ ಆಫ್ ದ ಟೇಬಲ್ ಪ್ರಧಾನ ಭಾಗ ಇರಬೇಕು ನೆಕ್ಸ್ಟ್ ಹೆಡ್ ನೋಟು ಫುಟ್ ನೋಟು ಇಷ್ಟೆಲ್ಲವೂ ಇದ್ದರೆ ಅದನ್ನು ನಾವು ಒಂದು ಪರ್ಫೆಕ್ಟ್ ಟೇಬಲ್ ಅಂತ ಹೇಳಿ ಕರಿತೀವಿ ಇದನ್ನು ಐದು ಇವು ಕೇಳುವಂಥ ಪ್ರಶ್ ಚಾನ್ಸಸ್ ಇದೆ ಇವುಗಳನ್ನೇ ಎಕ್ಸ್ಪ್ಲೇಷನ್ ಮಾಡಬೇಕಷ್ಟೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಆವೃತ್ತಿ ಹಂಚಿಕೆ ಅಥವಾ ಸಂಖ್ಯೆಯ ವಿತರಣೆ ಅಂತೇಳಿ ಕರಿತೀವಿ ಏನು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅನ್ನೋದನ್ನು ಸಹಿತ ಎರಡು ವಾಕ್ಯಗಳನ್ನು ವ್ಯಾಖ್ಯಾನಗಳನ್ನು ಕೊಟ್ಟಿದ್ದೀನಿ ನೆಕ್ಸ್ಟ್ ಬರ್ತಕ್ಕಂಥದ್ದು ನಿರಂತರ ರಹಿತ ಆವೃತ್ತಿ ಹಂಚಿಕೆ ಡಿಸ್ಟ್ರಿಕ್ಟ್ ಫ್ರೀಕ್ವೆನ್ಸ್ ಡಿಸ್ಟ್ರಿಬ್ಯೂಷನ್ ಅಂದರೆ ಏನು ನೆಕ್ಸ್ಟ್ ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ನಿರಂತರ ಆವೃತ್ತಿ ಹಂಚಿಕೆ ಅಂದರೆ ಏನು ಹೌದಾ ನೆಕ್ಸ್ಟ್ ಬರ್ತಕ್ಕಂಥದ್ದು ಕ್ಲಾಸ್ ಲಿಮಿಟ್ ನೋಡಿರಿ ಇವೆಲ್ಲ ಸಣ್ಣ ಸಣ್ಣ ಪದಗಳ ಸಹಿತ ಆ ವ್ಯಾಖ್ಯಾನವನ್ನು ಕೊಟ್ಟಿದ್ದೀವಿ ಯಾಕೆ ಕೇಳೋ ಚಾನ್ಸಸ್ಗಳು ಇರ್ತಾವೆ ಅವುಗಳನ್ನು ಯೂಸ್ ಮಾಡಿರ್ತೀವಿ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡುವಾಗ ಹಂಗಂದ್ರೆ ಏನು ಅನ್ನೋದು ಡೆಫಿನೇಷನ್ ಗೊತ್ತಿರಲ್ಲ ಆ ಕಾರಣಕ್ಕಾಗಿ ಇವುಗಳೆಲ್ಲವನ್ನೂ ಮಾಡಿದ್ದೀನಿ ಕ್ಲಾಸ್ ಲಿಮಿಟ್ ಆಯಿತು ಕ್ಲಾಸ್ ಇಂಟರ್ವಲ್ಸ್ ಆಯಿತು ಹೌದಾ ಇದನ್ನು ಕ್ಲಾಸ್ ಇಂಟರ್ವಲ್ಸ್ ಅಂದರೆ ವರ್ಗಾಂತರ ಅಂದರೆ ಏನು ನೆಕ್ಸ್ಟ್ ನೋಡಿರಿ ಕ್ಲಾಸ್ ಫ್ರೀಕ್ವೆನ್ಸಿ ವರ್ಗ ಆವರ್ತನ ಅಂದರೆ ಏನು ಇವೆಲ್ಲವೂ ಇಂಗ್ಲೀಷ್ನಲ್ಲಿ ಮಾಡಿರ್ತೀವಿ ನಾವು ಕ್ಲಾಸ್ ಫ್ರೀಕ್ವೆನ್ಸಿ ಕ್ಲಾಸ್ ಇಂಟ್ರವಲ್ಲು ಹೌದಾ ಕ್ಲಾಸ್ ಲಿಮಿಟು ಮಿಡ್ ಪಾಯಿಂಟು ಇವೆಲ್ಲವನ್ನ ಇಂಗ್ಲೀಷ್ನಲ್ಲಿ ಓದ್ಬಿಟ್ಟಿರ್ತೀವಿ ಕನ್ನಡದಲ್ಲಿ ಕೇಳಿದ್ರೆ ಕನ್ಫ್ಯೂಸ್ ಆಗ್ತೀವಿ ಅದಕ್ಕಾಗಿ ಇಂಗ್ಲೀಷ್ ವರ್ಡ್ಗಳನ್ನು ನೆನಪು ಇಟ್ಕೊಡ್ರಿ ನೆಕ್ಸ್ಟ್ ಟೋಟಲ್ ಫ್ರೀಕ್ವೆನ್ಸಿ ಅಂದ್ರೆ ಏನು ನೆಕ್ಸ್ಟ್ ಮತ್ತು ನೋಡಿರಿ ಮಿಡ್ ಪಾಯಿಂಟ್ ಅಂದರೆ ಏನು ಹೌದಾ ಮಿಡ್ ಪಾಯಿಂಟ್ ಅಂದ್ರೆ ಏನು ಅನ್ನೋದನ್ನ ಬಗ್ಗೆ ಕೊಟ್ಟಿದ್ದೀರಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಎಕ್ಸ್ಕ್ಲೂಸಿವ್ ಮೆಥಡ್ ಆ್ಯಂಡ್ ಇನ್ಕ್ಲೂಸಿವ್ ಮೆಥಡ್ ಅಂತೇಳಿ ಬರ್ತೈತೆ ಮೊದಲನೇದಾಗಿ ಎಕ್ಸ್ಕ್ಲೂಸಿವ್ ಮೆಥಡ್ ಹೊರತುಪಡಿಸುವ ವಿಧಾನ ಅಂದ್ರೇನು ಅಥವಾ ವಿಮುಕ್ತ ವಿಧಾನ ಅಂತೇಳಿ ಕರಿತೀವಿ ನೆಕ್ಸ್ಟ್ ಎರಡನೇದಾಗಿ ಬರ್ತಕ್ಕಂಥದ್ದು ಇನ್ಕ್ಲೂಸಿವ್ ಮೆಥಡ್ ಒಳಗೊಳ್ಳುವ ವಿಧಾನ ಅಥವಾ ಸಮವಿಷ್ಟಿತ ವಿಧಾನ ಅಂತೇಳಿ ಕರಿತೀವಿ ನೆಕ್ಸ್ಟ್ ಜಿಯೋಗ್ರಫಿಕಲ್ ಪ್ರೆ ಪ್ರೆಸೆಂಟೇಷನ್ ನಕ್ಷಾ ನಿರೂಪಣೆ ಅಂದ್ರೇನು ಹೌದಾ ಅದನ್ನು ಸಹಿತ ವ್ಯಾಖ್ಯಾನವನ್ನು ನೀಡಿದ್ದೀನಿ ಇಲ್ಲಿ ನೆಕ್ಸ್ಟ್ ಹಿಸ್ಟೋಗ್ರಾಮ್ ಅಂದ್ರೇನು ಆವೃತ್ತಿ ಸಂಖ್ಯಾ ಚಿತ್ರ ಅಂತೇಳಿ ಕರಿತೀವಿ ಅದನ್ನು ಹಿಸ್ಟೋಗ್ರಾಮ ಡೆಫಿನಿಷನನ್ನು ಇಲ್ಲಿ ನೀಡಿದ್ದೀವಿ ನೆಕ್ಸ್ಟ್ ಫ್ರೀಕ್ವೆನ್ಸಿ ಪಾಲಿಗಾನ್ ಹೌದಾ ಆವೃತ್ತಿ ಬಹುಭುಜಾಕೃತಿ ಅಥವಾ ಸಂಖ್ಯಾ ಬಹುಭುಜಾಕೃತಿ ಅಂತೇಳಿ ಕರೀತಾರೆ ನೆಕ್ಸ್ಟ್ ಆಗ್ಯೂ ಕರ್ಸ್ ಹೌದಾ ಆಗ್ಯೂಗಳು ಅಥವಾ ಸಂಚಿತ ವೃತ್ತಿ ವಕ್ರ ರೇಖೆಗಳು ಅಂತೇಳಿ ಕೇಳ್ತಾರೆ ಕನ್ನಡದಾಗ ಹೌದ್ರಿ ಕೆಲವೊಮ್ಮೆ ಆಗಿವುಗಳಂತಹಿತ ಕೇಳ್ಬೋದು ನೆಕ್ಸ್ಟ್ ಪೈಚಿತ್ರ ಅಂದ್ರೇನು ಹೌದಾ ವೃತ್ತಾಕಾರದ ರೇಖೆಗಳು ಪೈ ಡಯಾಗ್ರಾಮ್ಸ್ ಅಂದರೆ ಏನು ಅಂತ ಕೇಳ್ತಾರೆ ಈ ಪೈ ಡಯಾಗ್ರಾಮ್ ಮೇಲೂ ಮೇ ಬಿ ಐದು ಮಾರ್ಷಿ ಒಂದು ಕ್ವಶನ್ ಕಂಪಲ್ಸರಿ ಬರ್ಬೋದು ಅನಿಸುತ್ತೆ ಸ್ವಲ್ಪ ಪ್ರಿಪೇರ್ ಆಗಿರಿ ನೆಕ್ಸ್ಟ್ ರೇಂಜ್ ವ್ಯಾಪ್ತಿ ಅಂದರೆ ಏನು ನೆಕ್ಸ್ಟ್ ವ್ಯಾಪ್ತಿಯ ಗುಣಾಂಕ ಕೋ ಎಬ್ಸೆಂಟ್ ಆಫ್ ರೇಂಜ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಸಹಿತ ನೀಡಿದ್ದೀನಿ ನೆಕ್ಸ್ಟ್ ಕ್ವಾರ್ಟಲ್ ಡಿವಿಷನ್ ಹೌದಾ ಚತುರ್ಥಾಂಕ ವಿಚಲನೆ ಅಂದರೆ ಏನು ಮುಂದೆ ಸೂತ್ರವನ್ನು ಸಹಿತ ಕೊಟ್ಟಿದ್ದೀನಿ ನೆಕ್ಸ್ಟ್ ಕೋ ಎಬ್ಸೆಂಟ್ ಆಫ್ ಕ್ವಾರ್ಟಲ್ ಡಿವಿಷನ್ ಚತುರ್ಥಾಂಕ ವಿಚಲನೆ ಗುಣಾಂಕ ಅಂದರೆ ಏನು నెక్స్ట్ మీన్ డివిషన్ సరాసరి విచలన అంద్రేను మీన్ డివిషన్ నెక్స్ట్ స్టాండర్డ్ డివిషన్ స్టాండర్డ్ డివిషన్ మేలు క్వశ్చన్ ఫిక్స్ మీన్ మీడియన్ మోడ్ మేము క్వశ్చన్ ఫిక్స్ స్టాండర్డ్ డివిషన్ మేలు ఫిక్స్ రెగ్యేషన్ మేలు ఫిక్స్ ఇతర క్వశ్చన్ హౌదా ఇవెలవ్ స్వల్ప ఇంపార్టెన్సీ సమాన్య వల్లే నాలుగు క్వశ్చన్ ఆయన నల్వత్ మార్క్స్ ನೆಕ್ಸ್ಟ್ ಕೋ ರಿಲೇಷನ್ ಮೇಲೂ ಒಂದು ಕ್ವಶನ್ ಫಿಕ್ಸ್ ರೀ ಅದ ಸಹ ಸಂಬಂಧ ಅಂದ್ರೇನು ನೆಕ್ಸ್ಟ್ ಅದನ್ನು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಕೋ ರಿಲೇಷನ್ ಅಂತೇಳಿ ಡಿವೈಡ್ ಮಾಡ್ತೀವಿ ರೀ ಮೊದಲನೇ ಡೆಫಿನೇಷನ್ನು ಪಾಸಿಟಿವ್ ಕೋ ಎರಡೇದು ಎರಡನೇದು ನೆಗೆಟಿವ್ ಕೋರಿಲೇಷನು ನೆಕ್ಸ್ಟ್ ಇದನ್ನು ಇನ್ನೂ ಎರಡು ರೀತಿಯಾಗಿ ವಿಂಗ್ಗಡನೆಯನ್ನು ಮಾಡ್ತೀವಿ ಆ ಕೋ ರಿಲೇಷನ್ಗಳು ಯಾವಂದ್ರೆ ಬಂದು ನೋಡಿರಿ ಇದು ಸಿಂಪಲ್ ಆ್ಯಂಡ್ ಮಲ್ಟಿಪಲ್ ಕೋ ರಿಲೇಷನ್ ಸರಳ ಮತ್ತು ಬಹು ಅಂಶಗಳ ಸಹ ಸಂಬಂಧ ಅಂತೇಳಿ ಕರಿತೀವಿ ಮೊದಲೇ ಡೆಫಿನೇಷನ್ನು ಸರಳ ಸಹ ಸಂಬಂಧ ಎರಡನೇದಾಗಿ ಬರ್ತಕ್ಕಂಥದ್ದು ಬಹು ಅಂಶಗಳ ಸಹ ಸಂಬಂಧ ಮಲ್ಟಿಪಲ್ ಕೋರ್ಲೇಷನ್ ನೆಕ್ಸ್ಟ್ ಜೀರೋ ಕೋರ್ಲೇಷನ್ ಅನ್ನೋದು ಸಹಿತ ಇದೆ ಅದಾದಮೇಲೆ ಲೀನಿಯರ್ ಆ್ಯಂಡ್ ನಾನ್ ಲೀನಿಯರ್ ಕೋರ್ಲೇಷನ್ ಅಂಥೇಳಿ ಬರ್ತೈತಿ ರೇಖೆಯ ಸಹ ಸಂಬಂಧ ಮತ್ತು ರೇಖೆಯ ಸಹ ಸಂಬಂಧ ಅಂದರೆ ಏನು ಅನ್ನೋದು ಇದು ಮೊದಲೇದಾಗಿ ಬರ್ತಕ್ಕಂಥದ್ದು ರೇಖೆಯ ಸಹ ಸಂಬಂಧ ನೆಕ್ಸ್ಟ್ ಈಗ ವಕ್ರರೇಖೆಯ ಸಹ ಸಂಬಂಧ ಅಂದರೆ ಏನು ಅನ್ನೋದನ್ನು ಡೆಫಿನಿಷನ್ ಬರ್ತಾ ಇದೆ ನೆಕ್ಸ್ಟ್ ಇದಾದ ಮೇಲೆ ಹಿಂಚೆಲ್ಲನೆ ರಿಗ್ರೇಷನ್ ನೋಡಿರಿ ಈ ರಿಗ್ರೇಷನ್ ಮೇಲೂ ಒಂದು ಕ್ವಶನ್ ಕಂಪಲ್ಸರಿ ಬರ್ತೈತೆ ನನಗನ್ಸದ ಮಟ್ಟಿಗೆ ಹೌದಾ ಮತ್ತೆ ಅದನ್ನಾಗಿ ಯಾವುದೇ ನೀವು ಲೆಕ್ಕ ಬಿಡಿಸೋಕಿತ್ತ ಮೇಲೆ ರಿಗ್ರೇಷನ್ ಏನು ಆ ಕ್ವಶನ್ ಏನಿರ್ತೈತೋ ಅದರ ಡೆಫಿನೇಷನನ್ನು ಬರೆಯೋದು ಮಾತ್ರ ಮರಿಬೇಡ್ರಿ ಮತ್ತು ಲೆಕ್ಕನೂ ನೀಟಾಗಿ ಬಿಡಿಸೋದನ್ನು ಕಲಿಯಿರಿ ನೆಕ್ಸ್ಟ್ ರಿಗ್ರೇಷನ್ ಇಕ್ವೇಷನ್ ಅಂದ್ರೆ ಏನು ಟೈಮ್ ಸಿರೀಸ್ ಅಂದ್ರೇನು ಹೌದಾ ಈ ಟೈಮ್ ಸಿರೀಸ್ ಮೇಲೂ ಒಂದು ಕ್ವಶನ್ ಫಿಕ್ಸ್ ನೋಡಿರಿ ಹೌದಾ ಈ ಚಾಪ್ಟ್ರಲ್ಲಿ ಲಾಸ್ಟ್ ಏನಿದಾವೆ ಮೂರು ಚಾಪ್ಟ್ರ್ ರೆಗ್ರೇಷನು ಕೋರ್ಲೇಷನು ಟೈಮ್ ಸಿರೀಜು ಇವುಗಳ ಮೇಲೆ ಕಂಪಲ್ಸರಿ ಒಂದು ಕ್ವಶನ್ ಬರೋ ಚಾನ್ಸಸ್ಗಳು ಇದಾವೆ ನೆಕ್ಸ್ಟ್ ಸೆಕ್ಯುಲರ್ ಟ್ರೆಂಡ್ ಅಂದ್ರೇನು ನೆಕ್ಸ್ಟ್ ಸೀಸ್ನಲ್ ವೇರಿಯೇಷನ್ಸ್ ಋತುಮಾನಿಕ ಬದಲಾವಣೆಗಳು ಏನು ನೆಕ್ಸ್ಟ್ ಸೈಕ್ಲಿಕಲ್ ವೇರಿಯೇಷನ್ ಅಂದ್ರೇನು ಈ ರೀತಿಯಾಗಿ ಒಟ್ಟಾರೆಗಿರ್ತಕ್ಕಂಥ ಎಲ್ ಸಿಲೆಬಸ್ನಲ್ಲಿ ಟೋಟಲ್ ಅರವತ್ತೊಂದು ಕ್ವೆಶನ್ಗಳನ್ನು ನಾನು ತೆಗ್ದಿದ್ದೀನಿ ಆಲ್ಮೋಸ್ಟ್ ಯಾವ ರೀತಿಯಾಗಿ ಕೇಳಿದ್ರು ಇವುಗಳಲ್ಲಿ ಏನಾಗ್ತೈತಿ ಕವರ್ ಆಗ್ತೈತಿ ಅಂತೇಳಿ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಇರೆಗ್ಯುಲರ್ ವೇರಿಯೇಷನ್ ಅಂದ್ರೇನು ಹೀಗೆ ಒಟ್ಟು ಅರವತ್ತೊಂದು ಪ್ರಶ್ನೆಗಳನ್ನ ನಾನಿಲ್ಲಿ ತೆಗೆದಿದ್ದೇನೆ ನಿಮ್ಮ ಸಿಲೆಬಸನ್ನು ಕವರ್ ಆಗ್ತೈತಿ ಇನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಏನು ಮಾಡ್ತೀನಿ ಅಂದರೆ ನಾನು ನಿಮ್ಮ ಸಿಲೆಬಸ್ನಲ್ಲಿರ್ತಕ್ಕಂಥ ಎಲ್ಲ ಸೂತ್ರಗಳನ್ನು ಒಂದು ಕಡೆ ತರೋ ತರುವಂಥ ಪ್ರಯತ್ನ ಮಾಡ್ತಿದ್ದೀನಿ ಯಾಕಂದರೆ ಎಕ್ಸಾಮ್ನಲ್ಲಿ ಮೇನ್ ಬೇಕಾಗಿದ್ದು ನಿಮ್ಗೆ ಸೂತ್ರಗಳು ಸೂತ್ರಗಳ ಸಹಾಯದಿಂದ ನೀವು ಎಲ್ಲ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಕೊತಾ ಹೋಗಬೇಕಾಗತ್ತೆ ಅದು ಒಂದು ತರುವಂಥ ಪ್ರಯತ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಇನ್ನೂ ಕೆಲವು ದಿನಗಳಲ್ಲಿ ಮಾಡೆಲ್ ಕ್ವೆಶನ್ ಪೇಪರನ್ನು ಬಿಡ್ತೀನಿ ಅಂತ ಹೇಳಿದ್ದಾರೆ ಆ ಕ್ವಶನ್ ಪೇಪರ್ ಬಿಟ್ಟು ಕೂಡಲೇ ಏನು ಮಾಡ್ತೀನಿ ರೀ ಆ ಮಾಡಲ್ ಕ್ವೆಶನ್ ಪೇಪರ್ ಪೂರ್ಣವಾಗಿ ಬಿಡಿಸಿ ಒಂದು ವಿಡಿಯೋ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಲ್ಲೇ ನಿಮ್ಮದು ಎಲ್ಲವೂ ಏನಾಗ್ತೈತೆ ರೀ ಕ್ವಶನ್ ಸಿಲೆಬಸ್ ಕವರ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಅದೇ ರೀತಿಯಾಗಿ ಎಕ್ಸಾಮ್ಗೆ ಆಗಿ ಇನ್ನೇನು ಭಾಳ ದಿನ ಉಳಿದಿಲ್ಲ ಆಲ್ಮೋಸ್ಟ್ ಇಪ್ಪತ್ತು ಅಥವಾ ಇಪ್ಪತ್ತೈದು ದಿನಗಳು ಮಾತ್ರ ಉಳಿದಿದೆ ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ಒಂದೊಂದು ತಿಂಗಳು ಇದೆ ಆಲ್ಮೋಸ್ಟ್ ಒಂದು ತಿಂಗಳೊಳಗೆ ನಿಮ್ಮ ಎಕ್ಸಾಮ್ಗಳು ಇದಾವೆ ಕೆಲವೊಂದು ಯೂನಿವರ್ಸಿಟಿ ಟೈಮ್ ಸಹಿತ ಈಗ ಬಂದಿದೆ ಹೌದಾ ಈ ರಾಣಿ ಚೆನ್ನಮ್ಮದಾಗಿರ್ಬೋದು ಕೆ ಡಿಯೋದಾಗಿರ್ಬೋದು ಟೈಮ್ ಟೇಬಲು ಸಹಿತ ಪ್ರಕಟ ಆಗಿದೆ ಅದಕ್ಕೆ ಎಲ್ರಿಗೂ ಸಹಿತ ಎಕ್ಸಾಮ್ಗೆ ಆಲ್ ದಿ ಬೆಸ್ಟನ್ನು ಹೇಳ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋವನ್ನು ನಿಮ್ಮದು ಕ್ವಶನ್ ಪೇಪರು ಮತ್ತು ಸೂತ್ರವನ್ನು ಒಂದು ಕಡೆ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್